ನಿಮ್ಮ ಒಂದು ಫೋನ್ಪೇನಲ್ಲೇ ಆಗಿರ್ಬೋದು ಗೂಗಲ್ ಪೇನಲ್ಲಿ ಆಗಿರ್ಬೋದು ಎಮ್ನಲ್ಲೇ ಆಗಿರ್ಬೋದು ಯಾವುದೇ ಒಂದು ಅಪ್ಲಿಕೇಶನಲ್ಲಿ ಯಾರಿಗಾದ್ರೂ ಅಮೌಂಟನ್ನು ಕಳಿಸೋದಕ್ಕೆ ನೀವು ಹೋದ್ರಿ ಅಂದರೆ ಇನ್ಸಫಿಷಿಯೆಂಟ್ ಫಂಡ್ ಅಂತ ಬರ್ತಿದೆ ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದು ಏನಂತ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನಾನು ಪ್ರೆಸ್ ಮಾಡಿಬಿಟ್ಟು ಆನ್ಲೈನ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಡಿ ನೋಟಿಫಿಕೇಷನ್ ಆಗಿ ಬರುತ್ತೆ ಗಸ್ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಈ ಒಂದು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೆಲೆಕ್ಟ್ ಮಾಡಿದ ನಂತರ ಎಂಟರ್ ಅಮೌಂಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಲೆಫ್ಟ್ ಸೈಡ್ ಒನ್ ಟ ತ್ರೀ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಎಷ್ಟು ಅಮೌಂಟನ್ನು ಕಳಿಸ್ಬೇಕು ಅನ್ಕೊಂಡಿರ್ತಾರೆ ಅಷ್ಟನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ನೈಂಟಿ ಏಟ್ ತೌಸಂಡನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಪೇ ಅಂತ ಇರುತ್ತೆ ನೋಡಿ ಪೇ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಂತರ ಯು ಪಿ ಐ ಪಿನ್ನ ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ಯು ಪಿ ಐ ಪಿನ್ನನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಸ್ವಲ್ಪ ಟೈಮ್ ತಗೊಳುತ್ತೆ ಟೈಮ್ ತಗೊಂಡ ನಂತರ ಇನ್ಸಫಿಷಿಯೆಂಟ್ ಫಂಡ್ ಅಂತ ಬರುತ್ತೆ ಒಂದು ಎರಡು ಮೂರು ಸಾವಿರ ಇನ್ಸ್ ಫಂಡ್ ಅಂತ ಬರುತ್ತೆ ಮತ್ತಲ್ಲಿ ಪೇಮೆಂಟ್ ಕ್ಯಾನ್ಸಲ್ಡ್ ಅಂತ ಏನಾಗುತ್ತೆ ಅಂದರೆ ಲಾಸ್ಟ್ ಅಲ್ಲಿ ಬರುತ್ತೆ ನೀವು ಮತ್ತೆ ಮತ್ತೆ ಟ್ರೈ ಮಾಡಿದ್ರಿ ಅಂತ ನಿಮ್ಮ ಒಂದು ಫೋನ್ಪೇ ಅಕೌಂಟ್ ಏನಿರುತ್ತೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುತ್ತೆ ಓಕೆನಾ ನೀವು ಇದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ ಸರಿ ಎರಡು ಸರಿ ಟ್ರೈ ಮಾಡಿ ನೀವು ಇದೇ ರೀತಿ ಬರ್ತಿದೆ ಎರರ್ ಅಂದರೆ ನೀವು ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ ಇದು ಮೇನ್ ರೀಸನ್ ಏನಂತ ಬರುತ್ತೆ ಅಂದರೆ ನೀವು ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಂದರೆ ಅಮೌಂಟ್ ಯಾವ ಬ್ಯಾಂಕಿಂದ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರೋ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಯು ಬಿ ಪಿ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ಫಸ್ಟ್ ನೋಡಿ ನೋಡಬೇಕಾಗುತ್ತೆ ನೈಂಟಿ ತ್ರೀ ತೌಸಂಡ್ ಇದೆ ನಾನು ನೈಂಟಿ ಏಯ್ಟ್ ತೌಸಂಡ್ ಕಳಿಸೋದಕ್ಕೆ ಹೋದರೆ ಹೋಗುತ್ತಾ ಆ ಒಂದು ರೀಸನಿಗೆ ಏನಾಗಲ್ಲ ಅಂದರೆ ಅಮೌಂಟ್ ಸೆಂಡ್ ಆಗೋದಿಲ್ಲ ನಿಮ್ಮ ನೈಂಟಿ ಏಟ್ ತೌಸಂಡ್ ಇದೆ ಅಂತ ಅನಿಸುತ್ತೋ ಅಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಸೆಂಡ್ ಮಾಡೋ ಟೈಮ್ನಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ತೋರಿಸುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಎರಡು ಬ್ಯಾಂಕ್ ಅಕೌಂಟ್ ಇತ್ತು ಅಂತಂದರೆ ನೀವು ಚೇಂಜ್ ಮಾಡಿಕೊಂಡು ಸೆಂಡ್ ಮಾಡಬೇಕಾಗುತ್ತೆ ಓಕೆನಾ ಈ ರೀತಿ ಇನ್ಸಫಿಷಿಯೆಂಟ್ ಫಂಡ್ ಅಂತ ಬರ್ತಿದೆ ಅಂತ ಅಂದರೆ ನೀವು ಎಷ್ಟು ಎಂಟ್ರ್ ಮಾಡ್ಬಿಟ್ಟು ಪೇ ಮಾಡೋದಕ್ಕೆ ಹೋಗ್ತಿರೋ ಅಷ್ಟು ಅಮೌಂಟ್ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಇಲ್ಲ ಅಂತ ಅರ್ಥ ಅದರಿಂದ ಒಳಗಡೆ ಅಥವಾ ಅಷ್ಟು ಎಷ್ಟಿರುತ್ತೋ ಅಷ್ಟು ಅಮೌಂಟ್ ಅನ್ನು ಸೆಂಡ್ ಮಾಡಬಹುದು ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಅಂದ್ರೆ ಸೆಂಡ್ ಮಾಡೋದಕ್ಕೆ ಆಗಿಲ್ಲ ಅದರಿಂದ ಏನಾಗುತ್ತೆ ಅಂದರೆ ಈ ಒಂದು ಎರರ್ ಬರುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಫಾರ್